ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ. ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು. ಮೊಬೈಲ್ ಸಂಖ್ಯೆ 9972268258. ಮೇ 1ನೇ ತಾರೀಖಿನಂದು ದೇಶದೆಲ್ಲೆಡೆ ಶ್ರಮಜೀವಿಗಳ ದಿನ ಅಂದ್ರೆ ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸುವ ದಿನ. ಆದರೆ ನಮ್ಮ ದೇಶದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಕರಾಳ ದಿನವನ್ನಾಗಿ ಆಚರಿಸುವ ವ್ಯವಸ್ಥೆ ಕಡೆಗೆ ನಾವು ತಲುಪಿದ್ದೇವೆಂದರೆ ನಮ್ಮ ದೇಶದಲ್ಲಿ ಶ್ರಮಜೀವಿಗಳ ಭವಿಷ್ಯ ಎತ್ತ ಸಾಗುತ್ತಿದೆ ಎಂದು ಗಮನಿಸಬೇಕು. ಸರ್ಕಾರಗಳ ಆಡಳಿತವನ್ನ, ಅವರ ನಿರ್ಲಕ್ಷ್ಯವನ್ನ ಪ್ರತಿಭಟಿಸಬೇಕು. ಎಂತಕ್ಕಾಗಿ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಎಲ್ಲವರೆಗೂ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಎಲ್ಲವರೆಗೂ ಹೋರಾಟ? ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ? ಎಲ್ಲರಿಗೂ ಕೆಲಸಗಾರರು ಬೇಕು. ಅವರ ಭವಿಷ್ಯ ಯಾರಿಗೂ ಯಾವ ಸರ್ಕಾರಕ್ಕೂ ಬೇಡ. ಅವರಿಗೆ ಉತ್ತಮ ಜೀವನ ಬೇಡವೇ ಬೇಡ. ಅವರಿಗೆ ಸಂತೋಷ ನೆಮ್ಮದಿ ಸಹ ಬೇಡ. ಎಂತಹ ಪರಿಸ್ಥಿತಿ! ಇಂತಹ ವ್ಯವಸ್ಥೆಯನ್ನ ಖಂಡಿಸಿ ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಮೌರ್ಯ ಹೋಟೆಲ್ ಗಾಂಧಿ ಪ್ರತಿಮೆ ಎದುರು ಕಾರ್ಮಿಕರ ಮೇಲಿನ ದೌರ್ಜನ್ಯ ಹಾಗೂ ನಿರುದ್ಯೋಗವನ್ನ ಖಂಡಿಸಿ ಕರಾಳ ದಿನಾಚರಣೆಯನ್ನಾಗಿ ಕರ್ನಾಟಕ ಕನ್ನಡಿಗರ ವಿಜಯಪಡೆ ಮತ್ತು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಪದ್ಮಪ್ರಕಾಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನನ್ನ ಹೆಸರು ಡಾಕ್ಟರ್ ಪದ್ಮಪ್ರಕಾಶ್. ಕರ್ನಾಟಕ ಕನ್ನಡಿಗರ ವಿಜಯಪಡೆ ಹಾಗೂ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸೊ ಈ ದಿನ ರಾಷ್ಟ್ರಾದ್ಯಂತ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಆದರೆ ಕಾರ್ಮಿಕರಿಗೆ ರಜೆಗಳೇ ಸಿಕ್ಕಿಲ್ಲ. ಇನ್ನು ಎಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ? ಅದೊಂದು ನಮಗೆ ಬೇಜಾರಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಒಂದು ಕಾರ್ಮಿಕ ದಿನಾಚರಣೆ ಒಂದು ಕರಾಳ ದಿನ ಅಂತ ಇಟ್ಕೋಬೇಕಾದ್ರೆ ಕಾರಣ, ಇವತ್ತು ನಮ್ಮ ಕನ್ನಡಿಗರಿಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ. ಅವರಿಗೆ ಅನುಕೂಲಗಳು ಕೂಡ ಯಾವುದೇ ರೀತಿಯಾದ ಒಂದು ಅನುಕೂಲಗಳು ಸಿಕ್ಕಿಲ್ಲ. ಆದರೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಮಿಕ ದಿನಾಚರಣೆಯನ್ನು ಮಾಡ್ತೇವೆ ಅಂತ ಮುನ್ನುಗ್ತೇವೆ. ಹಾಗಾಗಿ ಇವತ್ತು ರಾಷ್ಟ್ರಾದ್ಯಂತ ಏನು ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಮಾಡ್ತಾ ಇದೆ, ಆ ದಿನದೊಂದು ವಿಜಯ ಕರ್ನಾಟಕ ನಮ್ಮ ಕರ್ನಾಟಕ ಕನ್ನಡಿಗರ ವಿಜಯ ಪಡೆ ಕರಾಳ ದಿನವನ್ನಾಗಿ ಮಾಡಲಿಕ್ಕೆ ಕಾರಣ ಏನಂತಂದರೆ, ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಅಥವಾ ನಾರ್ಮಲ್ ಬೇರೆ ಕಂಪ್ನಿಗಳಲ್ಲಾಗಿರ್ಬೋದು, ಏನಾಗಿದೆ ಅಂದರೆ ಹೊರ ರಾಜ್ಯದವರಿಗೆ ಉನ್ನತ ಹುದ್ದೆಗಳನ್ನ ಕೊಟ್ಟಿದೆ. ಆದರೆ ನಮ್ಮ ಕನ್ನಡಿಗರಿಗೆ ಸಿಕ್ಕಿರ್ತಕ್ಕಂಥದ್ದು ಆರ್ಡಿನರಿ ಕಸ ಗುಡಿಸೋವಂಥದ್ದು ಅಥವಾ ಒಂದು ಟೇಬಲ್ ಮೇಲೆ ಫೈಲ್ಗಳನ್ನ ತೊಗೊಂಡೋಗಿ ಇಡೋವಂಥದ್ದು, ಈ ಥರ ಒಂದು ಕನ್ನಡಿಗರಿಗೆ ನಮ್ಮಲ್ಲಿ ಸಿಗ್ತಾ ಇದೆ. ನಾವು ಹೊರ ರಾಜ್ಯದವರಿಗೆ ಜಾಗ ಕೊಟ್ಟಿದ್ದೀವಿ, ನೆಲ ಗಾಳಿ ನೀರು ಪ್ರತಿಯೊಂದನ್ನು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಇತ್ಕೊಂಡು, ನಮ್ಮ ಭೂಮಿ ಮೇಲೆ ಇತ್ಕೊಂಡು, ಕರ್ನಾಟಕದಲ್ಲಿ ಇತ್ಕೊಂಡು, ಇವರು ನಮ್ಮ ಒಂದು ಜಾಗದಲ್ಲೇ ಇತ್ಕೊಂಡು ನಮ್ಮ ಕನ್ನಡಿಗರಿಗೇ ದಬ್ಬಾಳಿಕೆಯನ್ನು ಮಾಡ್ತಾ ಇರೋದ್ರಿಂದ ನಮಗೆ ಅದನ್ನು ನೋಡ್ಕೊಂಡಿರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಕಾರ್ಮಿಕ ದಿನದೊಂದು ಕಾರ್ಮಿಕ ದಿನಾಚರಣೆಯೊಂದು ಕರಾಳ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ನಮ್ಮ ಕನ್ನಡಿಗರಿಗೆ ಹಕ್ಕು ಬೇಕು, ನಮ್ಮ ಕನ್ನಡಿಗರಿಗೆ ನ್ಯಾಯ ಬೇಕು, ಉನ್ನತ ಹುದ್ದೆಗಳಲ್ಲಿ ನಮ್ಮ ಕನ್ನಡಿಗರು ಕೂತ್ಕೋಬೇಕು. ಏನು ಇವತ್ತು ಹೊರ ರಾಜ್ಯದವ್ರು ಕೂತಿದ್ದಾರೆ ಅವರನ್ನು ತೆಗೆದು ಆಚೆ ಹಾಕಬೇಕು? ನಾವು ಕೊಡಿ ಬೇಡ ಅಂತ ಹೇಳಲ್ಲ. ನಮ್ಮ ಕರ್ನಾಟಕದಲ್ಲಿ 20% ಆದ್ಯತೆ ನಾವು ಹೊರ ರಾಜ್ಯದವ್ರು ಕೊಡಿ, ಆದರೆ 80% ನಮ್ಮ ಕನ್ನಡಿಗರಿಗೆ ಕೊಡಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಕೊಟ್ಟರೆ ಮಾತ್ರ ನಾವು ಈ ಹೋರಾಟಗಳನ್ನ, ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಹೋರಾಟ ಕಂಟಿನ್ಯೂ ನಾವು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನ್ಯಾಯ ಸಿಗಬೇಕಷ್ಟೇ ನಮ್ಮ ಕನ್ನಡಿಗರಿಗೆ. ಇವತ್ತು ಆ್ಯಕ್ಚುಲಿ ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ಚಲನಚಿತ್ರ ಮಂಡಳಿ ಕಾರ್ಯದರ್ಶಿ ಆದಂಥ ಸುರೇಶ್ ಸರ್ ಬಂದಿದ್ದರು, ಹಾಗೆ ನಮ್ಮ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆದಂಥ ಅಶ್ವಥ್ ಸರ್ ಕೂಡ ಬಂದಿದ್ದರು, ಹಾಗೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು,
ಸುರೇಶ್ ಸರ್ ಆಗಿರ್ಬೋದು ರಾಜ್ಯಾಧ್ಯಕ್ಷರು, ಹಾಗೆ ಕಿರುಬಾಕರನ್ ಪೌಲ ಅವರಾಗಿರ್ಬೋದು ರಾಜ್ಯ ಕಾರ್ಯಾಧ್ಯಕ್ಷರು, ಮತ್ತು ಕಾನೂನು ಘಟಕದ ಅಧ್ಯಕ್ಷರು ಆರ್ ಸುರೇಶ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಸಂಘಟನೆಯ ಕೆಂಪರಾಜು ಅವರಾಗಿರ್ಬೋದು, ನಮ್ಮ ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ಶಶಿಕಲಾ ಅವರಾಗಿರ್ಬೋದು, ರೇಖಾ ಅವರಾಗಿರ್ಬೋದು, ನಮ್ಮಲ್ಲಿ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಏನು ಇವತ್ತು ಕಾರ್ಮಿಕರಿಗಾಗಿ ಅನ್ಯಾಯ ಆಗ್ತಾ ಇದೆ ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ನಾವೆಲ್ಲ ಒಟ್ಟುಗೂಡಬೇಕು, ರಾಜ್ಯಾದ್ಯಂತ ನಮ್ಮ ಎಲ್ಲ ಕನ್ನಡಿಗರು ಕೂಡ ಒಟ್ಟುಗೂಡಬೇಕು. ಬರೀ ಒಂದು ಸಂಘಟನೆಯವರು ಒಂದು ಇಷ್ಟು ಜನ ಅಷ್ಟು ಜನ ಅನ್ನೋದಲ್ಲ, ಕನ್ನಡಕ್ಕಾಗಿ ಹೋರಾಟ ಮಾಡಿದಾಗ ಇಡೀ ಕನ್ನಡಿಗರೇ ನಾವು ಒಟ್ಟಾಗಿ ನಿಲ್ಲಬೇಕಾಗ್ತದೆ. ಹಾಗಾಗಿ ಇವತ್ತು ಏನು ನಮ್ಮ ಅಲ್ಲಿ ಒಂದು ಗಾರ್ಮೆಂಟ್ಸ್ಗಳಲ್ಲಿ ತಗೊಳ್ಳಿ, ಮತ್ತು ಏರ್ಫೋರ್ಸಲ್ಲಿ ಹೋಗಿ, ಏರ್ಪೋರ್ಟಲ್ಲಿ ಅಲ್ಲಿ ಹೋದರೆ ಒಬ್ಬ ಕಸ ಗುಡಿಸೋನು ಕೂಡ ಹೊರ ರಾಜ್ಯದವನೇ, ಅಲ್ಲಿ ಕನ್ನಡನೇ ಮಾತಾಡ್ತಾ ಇಲ್ಲ. ಅಂದಮೇಲೆ ಏನಕ್ಕೆ ನಮ್ಮ ಕನ್ನಡದ ನೆಲ ಜಲದಲ್ಲಿ ಇದ್ಕೊಂಡು ಅವರು ನಮ್ಮ ಒಂದು ರಾಜ್ಯದಲ್ಲಿ ಇದ್ಕೊಂಡು ಅವ್ರಗಳಿಗೆ ನೀವು ಅಧಿಕಾರವನ್ನು ಕೊಡ್ತೀರಾ ಅಂದರೆ ನಮ್ಮ ರಾಜ್ಯ ಸರ್ಕಾರ ಎಲ್ಲೋಗಿದೆ? ನಮ್ಮ ಕೇಂದ್ರ ಸರ್ಕಾರ ಎಲ್ಲೋಗಿದೆ? ಕೇಂದ್ರ ಸರ್ಕಾರ ಓಕೆ ಎಲ್ಲ ಒಂದು ಭಾಷೆಗೂ ಸೀಮಿತವಾಗಿದೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಕನ್ನಡ ಭಾಷೆಗೆ ಯಾಕೆ ಸೀಮಿತವಾಗಿ ಕನ್ನಡಿಗರಿಗೆ ಯಾಕೆ ಆದ್ಯತೆಗಳನ್ನ ಕೊಡ್ತಾ ಇಲ್ಲ? ಅದು ನಮ್ಮ ಒಂದು ಬೇಜಾರು. ಹಾಗಾಗಿ ಕರಾಳ ದಿನವನ್ನಾಗಿ ನಾವು ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಮುಂದಿನ ದಿನದಲ್ಲಿ ಈ ಒಂದು ನಾವೇನು ಧ್ವನಿಯನ್ನು ಎತ್ತಿದ್ದೀವಿ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಇಡೀ ಕನ್ನಡಿಗರು ನಾವು ಒಟ್ಟಾಗಿ ಸೇರಿ ಹೋರಾಟವನ್ನು ಮಾಡಬೇಕಾಗ್ತದೆ. ನ್ಯಾಯ ಸಿಗೋವರೆಗೂ ಕನ್ನಡಿಗರಿಗೆ ನಾವು ಬಿಡೋದು ಬೇಡ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿದೆ. ಇದೇ ಸಂದರ್ಭದಲ್ಲಿ ಸಂಘಟನೆಯ ಹಲವು ಪ್ರಮುಖ ನಾಯಕರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕಾರ್ಮಿಕರ ನೋವುಗಳಿಗೆ ಸ್ಪಂದಿಸುವಂತೆ ಮನವಿ ಮಾಡಿದರು. ಸರ್, ಇವತ್ತು ಕಾರ್ಮಿಕ ದಿನವನ್ನು ನಾವು ಕರಾಳ ದಿನವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದರೆ ಇವತ್ತು ನಮ್ಮ ರಾಜ್ಯದಲ್ಲಿರುವಂಥ ಯುವಕರು ವಿದ್ಯಾವಂತರಿದ್ದಾರೆ. ಇವತ್ತು ವಿದ್ಯಾವಂತರು ಏನಾಗಿದ್ದಾರೆ, ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಪರದಾಡ್ತಿರುವಾಗ ಏನಾಗ್ತಾ ಇದೆ ಅಂದರೆ ಚೈನ್ ಸ್ನ್ಯಾಚಿಂಗು, ಕಳ್ಳರು, ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಯುವಕರು ಸೃಷ್ಟಿ ಆಗ್ತಾ ಇದ್ದಾರೆ. ತಂದೆ ತಾಯಿಗಳು ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ, ಸಾಲಗಳ ಮಾಡಿ ಇವತ್ತು ಶಾಲೆಗಳು ನೋಡೋದಾದರೆ ಏನು ಕಮ್ಮಿ ರೇಟಲ್ಲ, ಮನೆ ಮಾರ್ಕೊಳ್ಬೇಕು ಆ ರೀತಿ ಇವತ್ತು ಫೀಸ್ಗಳೈತೆ. ಅಷ್ಟೆಲ್ಲ ಇದ್ದರೂ ಸಾಲವೆಲ್ಲ ಇದ್ದರೂ ಇವರು ಕೆಲಸಗಳು ಬರುತ್ತೆ ಅಂತ ಮಕ್ಕಳ ಮೇಲೆ ಒಂದು ಭರವಸೆ ಇಟ್ಟು ಇವತ್ತು ಕೆಲಸ ಇಲ್ಲ. ಸ್ನೇಹಿತರೆ, ಇವತ್ತು ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಈ ಕರಾಳ ದಿನ ನಾವು ಆಚರಣೆ ಮಾಡೋದು ಕಾರಣ ಏನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ನಮ್ಮ ರಾಜ್ಯದ ಯುವಕರ ಬಗ್ಗೆ ಸ್ವಲ್ಪ ಕೂಡ ಕಾಳಜಿ ಇಲ್ಲ. ಒಂದು ಎರಡನೇದೇನಪ್ಪ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ ದೊಡ್ಡ ಅನ್ಯಾಯ ಏನಪ್ಪ ಅಂದರೆ ಬೇರೆ ರಾಜ್ಯದಿಂದ ಬಂದಿರೋರಿಗೆ ಇವತ್ತು ಕೆಲಸಗಳು ಕೊಡ್ತಾಯಿದ್ದಾರೆ. ನಾರ್ತ್ ಇಂಡಿಯಿಂದ ಬರೋರು ಇವತ್ತು ಕೆಲಸಗಳು ಕೊಡ್ತಾಯಿದ್ದಾರೆ. ಇವತ್ತು ITBT ಕ್ಷೇತ್ರ ಆಗಲಿ, ಸೆಕ್ಯೂರಿಟಿ ಕೆಲಸ ಆಗಲಿ, ಯಾವುದೇ ಕೆಲಸಕ್ಕೆ ಹೋಗೋದಾದರೆ ಇವತ್ತು ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ನಮಗಿಲ್ಲ. ಸೊ ನಾವು ಈ ರಾಜ್ಯದಲ್ಲಿ ನಾವು ಹುಟ್ಟಿರೋ ತಪ್ಪ, ಇವತ್ತು ನಾವು ಮಾಡ್ತೀವಿ ನಾವು ಇಲ್ಲಿ ಹುಟ್ಟು ಬೆಳೆದಿರೋ ತಪ್ಪ. ಸೊ ಇದನ್ನು ನಾವು ಖಂಡಿಸಿ ಇವತ್ತು ಕರಾಳ ದಿನವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯದ ಆನರಬಲ್ ಗೌರವಂತ ಕುಮಾರಣ್ಣ ಅವರಿಗೆ ಒಂದು ವಿನಂತಿ ಏನಂದರೆ ರೈತರ ಮಕ್ಕಳು ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವ್ರು ನೀವೇನಾದರೂ ಕೆಲಸ ಕೊಟ್ಟರೆ ಅವರು ತಂದೆ ಮಾಡಿರೋ ಸಾಲವನ್ನು ಅವರೇ ತೀರಿಸಿ ಇನ್ನು ವ್ಯವಸಾಯ ಮಾಡೋಕ್ಕೆ ಆ ಮಗನೇ ಬಂದು ತಂದೆಗೆ ಸಹಾಯ ಮಾಡ್ತಾನೆ, ಇನ್ನು 10-6 ಜನಕ್ಕೆ ಬಂದು ಅವ್ನ ಕೆಲಸಗಳು ಕೊಡ್ತಾನೆ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತೇಳಿ. ಕರ್ನಾಟಕ ಕನ್ನಡಿಗರ ವಿಜಯ ಪಡೆಯ ನಾನು ಕಾರ್ಮಿಕರ ಘಟಕಕ್ಕೆ ಅಧ್ಯಕ್ಷನಾಗಿದ್ದೇನೆ. ಇವತ್ತಿನ ದಿನ ನಾವೇನು May 1st ಅಂತ ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇಂದು ನಾವು ಕರಾಳವಾದ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಬಿಟ್ಟು ಹೊರದೇಶದಲ್ಲಿ ಇರತಕ್ಕಂಥ ಹೊರ ರಾಜ್ಯಗಳಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಬಂದು ನಮ್ಮ ಕೆಲಸವನ್ನು ಕಸ್ಕೊತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ, ನಮ್ಮ ಕನ್ನಡಿಗರು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಸೊ ಅವರಿಗೆ ನಮ್ಮ ಏನು ಈ ITBT ಕಂಪ್ನಿಗಳಿದೆ, ಅವರು ನಮ್ಮ ಕನ್ನಡಿಗರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವರಿಗೆ ಕೆಲಸಗಳನ್ನು ನೀಡಬೇಕು ಅಂತ ನಮ್ಮ ಹೋರಾಟ ಇದೆ. ಅವ್ರು ಹೇಳ್ಬೋದು ನಮ್ಮ ಕನ್ನಡಿಗರಲ್ಲಿ ಯಾರು ವಿದ್ಯಾವಂತರಿಲ್ಲ ಅಂತ. ಸಾಕಷ್ಟು ಜನ ವಿದ್ಯಾವಂತರು ಇದ್ದಾರೆ, ಅವ್ರನ್ನ ನಾವು ಯಾರನ್ನೂ ತಗೊತಾ ಇಲ್ಲ, ಕಡೆಗಣಿಸ್ತಾ ಇದ್ದೀವಿ. ನಾವು ಅವ್ರನ್ನೆಲ್ಲ ಕಡೆಗಣಿಸದೆ ನಮ್ಮಲ್ಲೇ ತಗೊಂಡ್ರೆ ಎಷ್ಟೋ ಜನ ನಮ್ಮ ಕನ್ನಡಿಗರು ಹೊರ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಹೋಗಲಾಡಿಸೋದೇ ನಮ್ಮ ಒಂದು ಈ ವಿಜಯ ಪಡೆಯ ಒಂದು ಕಾರ್ಯವಾಗಿದೆ. ಸೊ ನಮ್ಮ ವಿಜಯ ಪಡೆಯ ನಮ್ಮ ರಾಜ್ಯ ಅಧ್ಯಕ್ಷರು ಡಾಕ್ಟರ್ ಪದ್ಮ ಪ್ರಕಾಶ್ ಇವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಹಾಗೆ ಕಾರ್ಯ ಅಧ್ಯಕ್ಷರು ಕರುಣಾಕರನ್ ಅವರಿದ್ದಾರೆ. ಸೊ ಅವರು ಒಂದು ನೇತೃತ್ವದಲ್ಲಿ, ಹಾಗೆ ನಮ್ಮ ಹಿತೈಷಿಗಳು, ನಮ್ಮ ಪಡೆಯ ಎಲ್ಲ ನಮ್ಮ ಸದಸ್ಯರುಗಳು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಜನ ಎಲ್ಲರೂ ಇದ್ದೀವಿ ನಾವಿಲ್ಲಿ.
ಸೊ ಇವತ್ತಿನ ದಿನ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದು ನಮ್ಮ ರಾಜ್ಯಕ್ಕೆ ತಲುಪಲಿ, ITBT ಕಂಪನಿಯವ್ರಿಗೆ ತಲುಪಲಿ, ಅವರೆಲ್ಲರೂ ಎತ್ತೆಚ್ಕೊಂಡು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡುವಂತಾಗಲಿ ಮುಂದೊಂದು ದಿನಗಳಲ್ಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಹಾಗೆ ಮೇ ದಿನಾಚರಣೆ ಅಂತ ಹೇಳಿದ್ರೆ ವಿರೋಧ ನೀತಿ ಏನಪ್ಪ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಒಂದು ನ್ಯಾಯ ಇದೆ, 8 ಅವರ್ ಕೆಲಸ ಆದಮೇಲೆ ಅವ್ರಿಗೆ 8 ಅವರ್ ರೆಸ್ಟ್ ಬೇಕು, ಇಲ್ಲ 8 ಅವರ್ ಅವ್ರದೇ ವೈಯಕ್ತಿಕವಾದ ಕೆಲಸಗಳಿಗೆ ನೀಡಬೇಕು ಅಂತ ಹೇಳ್ತಾ ಅವತ್ತಿನ ದಿನ ಮಾಡಿರೋದು ಮೇ 1 ಅಂತೇಳಿ. ಬಟ್ ಆದರೆ ನಮ್ಮ ಫ್ಯಾಕ್ಟ್ರಿ ಆಗಲಿ ಇಲ್ಲ ITBT ಕಂಪ್ನಿಯವರಲ್ಲಾಗಲಿ, ಅವರು ನಮ್ಮ ಸಮಯವನ್ನು ಕೊಂಡ್ಕೊತಾ ಇದ್ದಾರೆ. ಸೊ ಆ ದುಡ್ಡನ್ನು ಕೊಟ್ಟು ಕೊಂಡ್ಕೊತಾ ಇದ್ದಾರೆ. ನಮ್ಮ ಹತ್ರ 100 ರೂಪಾಯಿ ಕೊಟ್ಟು ಅವ್ರು 10,000 ರೂಪಾಯಿ ಅಷ್ಟು ದುಡಿಸ್ಕೊತಾ ಇದ್ದಾರೆ. ಸೊ ಆ ನೀತಿನೂ ಹೋಗ್ಲಾಡಿಸ್ಬೇಕು, 8 ಅವರ್ ಕೆಲಸ ಮಾಡಿಸ್ಕೊಬೇಕು, 8 ಅವರ್ ಅವ್ರಿಗೆ ರೆಸ್ಟ್ ಕೊಡಬೇಕು, 8 ಅವರ್ ಅವ್ರದ್ದು ಪರ್ಸ್ನಲ್ ಕೆಲಸಗಳಿಗೆ ಕೊಡಬೇಕು. ಸೊ ಇದು ಒಂದು ನಮ್ಮದು ಮನವಿ ಇದೆ. ಸೊ ಅದನ್ನು ನಾವು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅದನ್ನು ನಮ್ಮ ಈಡೇರಿಸಬೇಕು ಅಂತ ಸರ್ಕಾರದ ಪರವಾಗಿ ನಾನು ಕೇಳ್ಕೊತಾ ಇದ್ದೆ. ಪ್ರಜಾಪ್ರಭುತ್ವದಲ್ಲಿ ಎಂತಹ ವ್ಯವಸ್ಥೆ ಇಂದು ನಿರ್ಮಾಣವಾಗುತ್ತಿದೆ? ಮಷಿನ್ಗಳಿಗಿಂತಲೂ ಹೆಚ್ಚು ಸಮಯ ಕೆಲಸ ಮಾಡಿದರೂ ಮನುಷ್ಯನ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲದಂತೆ ವ್ಯವಸ್ಥೆ ನಿರ್ಮಾಣವಾಗಿದೆ. ಕೆಲಸಗಾರರನ್ನ ಗೌರವಿಸುವ ಬದಲು ಅವರನ್ನ ಪ್ರಾಣಿಗಳಿಗಿಂತಲೂ ಕೀಳಾಗಿ ಕಾಣುವ ಮನುಷ್ಯರು ಹೆಚ್ಚಾಗಿದ್ದಾರೆ. ಇಂತಹ ವ್ಯವಸ್ಥೆ ದೂರಾಗಬೇಕಾದರೆ ಹೋರಾಟವೇ ಕಾರ್ಮಿಕರಿಗೆ ಉಳಿದಿರುವ ದಾರಿ. ಆ ಹೋರಾಟಕ್ಕೆ ಇಂದು ಸಂಘಟನೆಗಳು ಮುಂದಾಗಿದ್ದು, ಅವರ ಹೋರಾಟಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಎಲ್ಲ ಕಾರ್ಮಿಕರ ಮನವಿ. ಕ್ಯಾಮರಾಮನ್ ರಾಮು ಜೊತೆ ಚನ್ನಕೇಶವ್, TV12 ಕನ್ನಡ, ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ, ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು. ಮೊಬೈಲ್ ಸಂಖ್ಯೆ 9972828658.